ರೈತರ ರಕ್ಷಣೆ ಮಾಡಲು ಹೋಗ್ತಕ್ಕಂತ ಸಿದ್ದರಾಮಯ್ಯ ಮೇಲೆ ಅಂಡಿ ಹೊಡಿತಕ್ಕಂತ ಹೇಳಿ ಮೂರ್ಖ ಸರ್ಕಾರ ಸಪೋರ್ಟ್ ಕೊಡ್ತಕ್ಕಂತ ಬಿಜೆಪಿ ಸರ್ಕಾರಕ್ಕೆ, ರೈತರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಹೆಣ್ಣು ಮಕ್ಕಳ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಶಾಲ ಮಕ್ಕಳ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಬೆಳೆ ಹಾನಿ ನೋಡಿ ಸರ್ಕಾರಕ್ಕೆ ಬೆಲೆ ಕೊಡಬೇಕು, ತಿಳುವಳಿಕೆ ಕೊಡಬೇಕಂತ ಹೋಗೋರ ಮೇಲೆ ತತ್ತಿ ಹೊಡಿತಕ್ಕಂತ ಹೇಳಿಗಳಿಗೆ ಮೂರ್ಖ ಬಿಜೆಪಿ ಸರ್ಕಾರಕ್ಕೆ ಖಂಡಿಸ್ತಾ ಇದ್ರೆ ಅವ್ರನ್ನ ತಡೆದು ಒಳಗೆ ಹಾಕಿ ಅವರಿಗೆ ಮುಂದೆ ಮಾತಾಡಲಾರ್ದಂಗ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಸರ್ಕಾರ ಮಾಡಬೇಕು. ಮಾಡೋದೆ ಹೋದ್ರೆ ಹೇಳಿ ಸರ್ಕಾರ ಅಂತ ಹೇಳ್ತೇವೆ, ಇಂಥ ಹೇಳಿ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ ಸಿದ್ದರಾಮಯ್ಯನವರಿಗೆ, ಮಾನವತಾವಾದಿ ಸಿದ್ದರಾಮಯ್ಯನವರಿಗೆ, ರೈತರ ಹಿತನಾಗಿ ಸಿದ್ದರಾಮಯ್ಯನವರಿಗೆ, ಮಕ್ಕಳ ರಕ್ಷಕ ಸಿದ್ದರಾಮಯ್ಯನವರಿಗೆ, ಧರ್ಮ ರಕ್ಷಕ ಸಿದ್ದರಾಮಯ್ಯನವರಿಗೆ, ಮಾನವ ಧರ್ಮ ರಕ್ಷಕ ಸಿದ್ದರಾಮಯ್ಯನವರಿಗೆ, ಜಾತಿ ವಿರೋಧಿ ಸಿದ್ದರಾಮಯ್ಯನವರಿಗೆ, ನೀತಿ ಪರವಾಗಿರುವ ಸಿದ್ದರಾಮಯ್ಯನವರಿಗೆ, ಮಾನವೀಯತೆ ಹರಿಕಾರ ಸಿದ್ದರಾಮಯ್ಯನವರಿಗೆ, ಕರ್ಮ ಜರುಗ್ತೋ ಅವತ್ತಿನವರಿಗೆ ಅವತ್ತು ನೋಡಿದ ತಕ್ಷಣ ಬಿಜೆಪಿ ಅವರಿಗೆ ಈ ರಾಜ್ಯದ RSSನವರಿಗೆ ಹೊಟ್ಟಿ ಬೆಂಕಿ ಬಿದ್ದಿದೆ. ಹೊಟ್ಟಿ ಬೆಂಕಿ ಇವರು ಹೊರತಕ್ಕಂಥ 7 ತಿಂಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಆಗ್ತಾರೆ, ಇವರು ಯಾವುದಾರ ಒಂದು ಚ್ಯುತಿ ತರಬೇಕಂತ ಹೇಳಿ ಇವರನ್ನು ನಾನೇ ಕೆಲಸ ಮಾಡ್ತಾ ಇದ್ದಾರಲ್ಲ, ನಿಮ್ಮನ್ನ ಏನು ಮಾಡೋಕ್ಕಾಗಲ್ಲ. ಬೊಮ್ಮಾಯಿಯವರೇ, RSSನವರೇ, ನೀವು ಚಡ್ಡಿ ಹಾಕ್ಕೊಂಡು ರೋಡ್ ಮೇಲೆ ಓಡಾಡಬೇಕಷ್ಟೇ. ಸಿದ್ದರಾಮಯ್ಯ ಏನು ವಾಂಕ್ ಮಾಡೋಕ್ಕಾಗಲ್ಲ, ಇದು ಗಂಟೆ ಕೋಶ ಹೋಗಿ ವಾಂಕ್ ಮಾಡೋಕ್ಕಾಗಲ್ಲ. ನಾಯಕ ಅರ್ಥ ಆಗಲ್ಲ ಜನರಿಗೆ, ವಿರೋಧ ಪಕ್ಷದ ನಾಯಕರಿಂದ ಅರ್ಥ CM ಮುಖ್ಯಮಂತ್ರಿಗಳ ನೆರಳಿದ್ದಂಗ. ಮುಖ್ಯಮಂತ್ರಿ ತಾಕತ್ತಿದ್ದವರು ಆ ರೈತರಿಗೆ ಸಮಸ್ಯೆ ಬಗೆಹರಿಸಿ ಆ ತಾಯಿ ತಂದೆ, ಆ ಹೋದ ಮಕ್ಕಳು, ಅವ್ರ ಹೆಣ್ಮಕ್ಳು, ಮನೆಯವ್ರದ್ದು ಸ್ಥಿತಿಗೆ ಸ್ಪಂದನೆ ಮಾಡಿ ಸಹಕಾರ ಕೊಡಬೇಕು. ಅಪೋಸಿಷನ್ ಲೀಡರ್ ಕೆಲಸ ವಿರೋಧ ಪಕ್ಷದ ನಾಯಕರು ಸರ್ವೆ ಮಾಡಿಕೊಂಡು ಸರ್ಕಾರ ಗಮನಕ್ಕೆ ತಂದು ಅವ್ರಿಗೆ ಸಹಾಯ ಮಾಡ್ಬೇಕಂತ ಕೇಳಕ್ಕೆ ಹೋಗಿದಾಗ ಎಂಥ ಸರ್ಕಾರ ನಾಚಿಕೆ ಗಣಿ ಸರ್ಕಾರ ಅವ್ರಿ ಬುದ್ಧಿ ಇಲ್ಲದವರು ಬೆಳೆ ನೋಡ್ಲಕ್ಕೆ ಹೋಗಿದಾಗ ಕೋಳಿ ಬಿ ಸಹಿತ ಜೋಳ ತಿಂತು ಅಕ್ಕಿ ತಿಂದ್ರೆ ಅಂಡಿ ಬರ್ತದ್ರೆ, ಮೂರ್ಖರೇ ಅಂಡಿ ಹೊಡೆಯವರು, ತಾಯಿ ತಂದು ಹೊಟ್ಟೆಗೆ ಹುಟ್ಟಿರಿ ಅದು ಮಳೆಗೆ ಬಿದ್ದಿರಿ, ಅಂಡಿ ತಂದು ಸಿದ್ದರಾಮಯ್ಯ ಹಾಕ್ತಿರಲ್ಲ ನಾಚಿಕೆ ಶರ್ಮದ ನಿಮ್ಗೆ. ಅಂಡಿ ತಿನ್ಬೇಕಾದ್ರೆ ಕೋಳಿನೂ ಸಹಿತ ಅಕ್ಕಿ ತಿನ್ಬೇಕು, ಅಕ್ಕಿ ರೈತರು ಹೊಲದಾಗ ಬೆಳಿಬೇಕು, ಆ ಬೆಳೆ ಹಾಳಾಗದಂತ ತಿಳಿಸ್ಬೇಕಂತ ಸಿದ್ದರಾಮಯ್ಯ ನೋಡ್ಲಕ್ಕೆ ಬಂದಾಗ ಅಂಡಿ ಹಾಕ್ತಿರಿ ಅಂತವ್ರಿಗೆ ಹಿಡಿಲಕ್ಕ. ಈ ಸರ್ಕಾರ ಶಂಡ ಸರ್ಕಾರ, ಈ ಸರ್ಕಾರ ನಿಜವಾಗ್ಲೂ ಗಾಂಡು ಸರ್ಕಾರ, ಅವ್ರಿಗೆ ಹಿಡಿದು ಜೈಲಿಗೆ ಹಾಕ್ಬೇಕಿತ್ತಲ್ಲ, ಸುಮ್ಮನೆ ಕುಂತದಲ್ಲ. ಅದಕ್ಕೋಸ್ಕರ ಸಾಂಕೇತಿಕವಾಗಿ ಗೊತ್ತಾ ಆ ದುಷ್ಟರು ಯಾರಿದ್ದಾರೋ, ನಾವು ವಿರೋಧಿಗಳು ಯಾರು ಅಲ್ಲ.